ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಈಸಿಯಾಗಿ ಸೋಯಾ ಚಂಕ್ಸ್ ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋಣ. ಸೋಯಾ ಚಂಕ್ಸ್ ತೊಗೊಂಡಿದೆ ನೋಡಿ, ಇದನ್ನು ಸೋಪ್ ಮಾಡಿ ಒಳ್ಳೆ ಸ್ಕ್ವೀಸ್ ಮಾಡಿ ಇದನ್ನು ನೀರು ತೆಗೆದಿದ್ದೇನೆ. ಆಮೇಲೆ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ವ, ಒಂದು ಕಾಲು ಟೀಸ್ಪೂನಷ್ಟು. ನಾನು ಕೊತ್ತಂಬರಿ ಪೌಡರ್ ಹಾಕ್ಕೊಂಡೆ, ಸ್ವಲ್ಪ ಕಾಲು ಟೀಸ್ಪೂನಷ್ಟು ಜೀರಾ ಪೌಡರ್ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಒಂದು, ಯಾಕಂದರೆ ಖಾರ ಇರ್ತದೆ, ನಿಮ್ಗೆ ಎಷ್ಟು ಬೇಕು ಖಾರ ನೋಡಿಕೊಂಡು, ಕಾಲು ಟೀಸ್ಪೂನಷ್ಟು ನಾನು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೆ. ನಾನೇ ಮಾಡಿದ ಮೆಣಸಿನ ಹುಡಿ ಎಲ್ಲವೂ ನಾನೇ ಮಾಡ್ಕೊಂಡದ್ದು ಪೌಡರ್. ಕಬಾಬ್ ಪೌಡರ್ ಮಾತ್ರ ತೊಗೊಂಡಿದ್ದೇನೆ ಮಾರ್ಕೆಟಿಂದ. ಇದನ್ನು ಸ್ವಲ್ಪ ಬೇಕಿದ್ರೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೋದು, ಯಾಕಂದರೆ ಕಬಾಬ್ ಪೌಡರ್ ಮೊದಲೇ ಉಪ್ಪು ಇರ್ತದೆ, ಎಲ್ಲ ಮಿಕ್ಸ್ ಮಾಡ್ಕೊಂಡ ಮೇಲೆ ನಮಗೆ ಗೊತ್ತಾಗ್ತದೆ ಉಪ್ಪು ಬೇಕಾ ಬೇಡ ಅಂತೇಳಿ. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳುವ. ಇದನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೆ ನಾನು. ನೀರು ಹಾಕ್ಕೊಳ್ಬೇಕು ಅಂತ ಇಲ್ಲ, ಯಾಕಂದರೆ ಸ್ಕ್ವೀಸ್ ಮಾಡುವಾಗ ಸ್ವಲ್ಪ ನೀರು ಇರ್ತದೆ ಅದರಲ್ಲಿ. ಬೇಕಿದ್ರೆ ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಕ್ಕೊಂಡೆ ಕಬಾಬ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಮತ್ತು ಚಂಚಿದೆ ನೀರು ನೋಡಿ. ಇದನ್ನೊಂದು 3 ಮಿನಿಟ್ಸ್ ಇಡುವ, ಸ್ವಲ್ಪ ಸಕ್ಕಾಗಲಿ ಇದು ಅಬ್ಸಾರ್ಬ್ ಆಗಲಿ. ಆಮೇಲೆ ಫ್ರೈ ಮಾಡ್ಕೊಳ್ಳೋ, ಡೀಪ್ ಫ್ರೈ ಮಾಡ್ಕೊಳ್ಳಿ. ಪ್ಯಾನ್ ಇಟ್ಟಿದ್ದೇನೆ, ಆಯಿಲ್ ಹಾಕ್ತಾ ಇದ್ದೆ ನೋಡಿ. ಡೀಪ್ ಫ್ರೈಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳುವ. 3 ಮಿನಿಟ್ಸ್ ಆಯಿತು ನೋಡಿ, ಎಣ್ಣೆ ಬಿಸಿ ಆಗ್ತಾ ಬಂತು. ಹಾಕ್ಕೊಳ್ಳೋ ಇನ್ನು. ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳುವ. ಬೇಕು ಅನಿಸಿ ನಿಮಗೆ ಸಾಸ್ ಎಲ್ಲ ಹಾಕ್ಕೊಳ್ಬೋದು ಮಿಕ್ಸ್ ಮಾಡ್ಕೊಳ್ಳುವಾಗ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಕೊಳ್ಬೋದು. ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಫ್ರೈ ಆಯಿತು ನೋಡಿ, ತೆಗಿತಾ ಇದ್ದೇನೆ. ಕ್ರಿಸ್ಪಿ ಆಗಿದೆ ನೋಡಿ, ತೆಗೆಯುವ. ಸರ್ವ್ ಮಾಡ್ತಾ ಇದ್ದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕಬಾಬ್ ಪೌಡರ್ ಎಲ್ಲ ಹಾಕಿ ಮಾಡಿದ್ದೇವಲ್ಲ, ಸ್ವಲ್ಪ ಗಾರ್ನಿಶ್ ಮಾಡ್ತಾ ಇದ್ದೇನೆ. ಅಲ್ಲದೆ ಟೊಮ್ಯಾಟೊ ಕೆಚಪ್ ಇಟ್ಟಿದೆ ನೋಡಿ ಸಾಸ್, ಸೂಪರ್ ಟೇಸ್ಟ್ ಆಗಿದೆ. ಸೂಪರ್ ಆಗಿದೆ. ನೀವು ತಯಾರು ಮಾಡಿ, ಈಸಿ ಆಗಿದೆ ಇದು. ಬೇರೆ ಸ್ಟೈಲಲ್ಲೂ ಮಾಡ್ಕೊಳ್ಬೋದು. ನಾನು ನೋಡಿ ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡಿದ್ದೇನೆ, ಅದು ನಿಮ್ಮ ಸ್ಕ್ರೀನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಟ್ರೈ ಮಾಡಿ ಅದು ಕೂಡ, ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಿಂದ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.